ಹಾಗೂ ಕೇಶವ ಮಡಗಳವರು ಸಣ್ಣ ಕಬಡ್ಡಿ ಪಂದ್ಯಾವಳಿ ಅಂತಿಮ ಘಟ್ಟಕ್ಕೆ ಸಾಗುತ್ತಾ ಇದೆ. ಇದು ಪ್ರಥಮ ಉಪಾಂತ್ಯ ಪಂದ್ಯ, ಸೆಮಿ ಫೈನಲ್ ಪಂದ್ಯ. ಇದರಲ್ಲಿ ಜಯಶಾಲಿಯಾದಂತಹ ತಂಡ ನೇರವಾಗಿ ಫೈನಲ್ ಹಂತ ತಲುಪ್ತದೆ. ಕಾದು ನೋಡಬೇಕು ಯಾರು ಮೊದಲಿಗೆ ಫೈನಲ್ಗೆ ಹೆಜ್ಜೆ ಹಾಕ್ತಾರಂತ. ಎರಡು ತಂಡಗಳು 30,000 ಜನರಿಗೆ ಆಕರ್ಷಣೆ ಟ್ರೋಫಿಗಳ ಗೆದ್ದಂತಹ ತಂಡಗಳು. ನೈರಪ್ಪ ನಿಲ್ಕೊಳ್ರಿ ಪಾಂಡೆ ಅಡ್ಪದವರು, ಈ ಒಂದು ಫೋಟೋ ಕಟ್ ಮಾಡಿ ದಯವಿಟ್ಟು. ಕಬಡ್ಡಿಯ ಉತ್ಸವದ ಈ ಒಂದು ವೇದಿಕೆಯ ಜವಾಬ್ದಾರಿಯನ್ನು ಹೊತ್ತು ಇಲ್ಲಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರ್ತಕ್ಕಂತ ಕೇಶವ್ ಮಡಿವಾಳರ್ ಹಾಗೂ ಗೆಳೆಯ ಸಂತೋಷ್ ಮದಕುಗೊಂಡ ಹಾಗೂ ಉಕ್ಕಿಲಿ ಅವರು ಈ ಒಂದು ಕಳಸದ ಪೊಲೀಸ್ ಇಲಾಖೆ ಅದಕ್ಕೆ ಹಲೋ ಏನು ಹಲೋ ಇದು ಕೂಡ ನಮ್ಮ ಮನೋಜ್ ಕುಮಾರ್ ಪಾಂಡೆ ಹಾಗೂ ಜಯಸಿಂಧ್ ಪ್ರದೇಶ್ ಅವರಿಂದ ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಬನ್ನಿ ಸರ್. ಕಳಸದ ಪೊಲೀಸ್ ಇಲಾಖೆ ಕಲಾವಿಗೆ ಇವರು ಕೂಡ ನಮ್ಮ ಪಕ್ಕದ ಗ್ರಾಮ ನಗರದವರು, ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ. ಇನ್ನೊಂದು ಕುರಿತು ಆಗ್ರಿ ಮಲ್ಲಪ್ಪನರ ಬೆಂಗಳೂರು ಬೆಂಗಳೂರು ತಂಡಕ್ಕೆ ಮಾಡು ಇಲ್ಲವೇ ಬನ್ನಿ. ಪ್ರದೀಪ್ ಅವರಿಂದ ಮಿಸ್ಟೇಕ್ ಆಗ್ತಾ ಇದೆ ಸೊರಗಾವ್ ತಂಡದಲ್ಲಿ. ಮತ್ತೊಮ್ಮೆ ವೇಗದ ದಾಳಿಗಾರ ಆಲ್ರೌಂಡರ್ ಆಟಗಾರ ಸೊರಗಾವ್ ಮೂಲದ ಸೋಂಬು ಸೂಪರ್ ತ್ರೀ ಪಾಯಿಂಟ್ಸ್. ಸೆಕೆಂಡ್ ಸೆಮಿಫೈನಲ್ ಪುಣ್ಣಕೋಟಿ ಹಳ್ಳೂರು ವರ್ಸಸ್ ಕೃಷ್ಣ ಸ್ಪೋರ್ಟ್ಸ್ ಅಕಾಡೆಮಿ ರಾಯಬಾಬರ್ ಸಿಂಗ್ ಹಳ್ಳು. ಪ್ಲೀಸ್ ಗೆಟ್ ರೆಡಿ. ಸಭೆ ಇಲ್ಲ, ಬೇಗನೆ ಬರಬೇಕು ಮೈದಾನದಲ್ಲಿ. ಅಷ್ಟಾಗಲ್ಲ ಈಗ ಹೇಳಿ ಹೇಳಿ ಕೂತಿರ್ದಂಗೆ ಆಗಿತ್ತು. ಎಂತ ಪಂದ್ಯ ಮೈದಾನದಲ್ಲಿ. ನೀವು ಹಿಂದಿನ ಪಂದ್ಯದಲ್ಲಿ ವೀಕ್ಷಣೆ ಮಾಡಿದಿರಿ. ಈಗಾಗಲೇ ಸೊರಗಾವ್ ಮತ್ತು ಸೊಡಲಿ ಅಭೂತಪೂರ್ವ ಪಂದ್ಯ ಮೈದಾನದಲ್ಲಿ ಟೆಕ್ನಿಕ್ ಆಡ್ದಾನ ಆಟ ಬಾರ ಐತೆ. ಮಾಮು ಹುಮ್ಮ ಇದು ಕಡಿಮೆ ಹಾಕ್ತೇವ್ರಿ ತಪ್ಪಿಸಿ ನಾವು ಬರ್ಕೋತೇವ್ರಿ ನೀವು ಅನ್ಸಬೇಡ.
ಯಮನಪ್ಪ ಇಂಗ್ಲಿಷ್ ಅವರು ವೇದಿಕೆ ಮೇಲೆ ಬರ್ಬೇಕ್ರಿ. ಇಲ್ಲಿ ಮಲ್ಲೇ ಸಂಗೋಳ ನಿಮ್ಮನ್ನ ಕರೆಯಾಕತ್ತಾರ, ಏನೋ ಕೆಲಸ ಇದ್ರಿ. ಯಮನಪ್ಪ ಇಂಗ್ಲಿಷ್ ಅವರು ಬೆಂಗಳೂರು ಬಲದ ಆಟಗಾರ, ವೇಗದ ದಾಳಿಗಾರ ಅಂತ ಹೇಳಬಹುದು. ಹದಿನಾಲ್ಕು ಮೂರು ಕೃಷ್ಣ ಅಕಾಡೆಮಿ ರಾಯಬಾಗ್ ಪುಟ್ಟಕೋಟೆ ಹೂಳೂರು. ದೇವಸ್ಥಾನವರ ಮುಖದಲ್ಲಿ ಮಂದಹಾಸ ಸರ್ಕಾರ